देश कोविड संकष्ट संदर्भदल्ली देश स्वच्छते बग्गे हेच्चिद आदित्य नीडिद पौर कार्मिकरु तम्म आरोग्यवन्नु सह लेक्किसिदे पट्टणद स्वच्छतेयन्न निर्वहिसुवल्ली अवर पात्र हिरिदु एंदु संसद बिवि राघवेंद्र अवरु विषादवन्न व्यक्तपडिसिदरु। अंत्य संस्कार ना हमें मुझे नोड़ विचित्र कोरोना रोग ना नोड़ी अंत सदर्भ इंदु शिकारीपुर पट्टणद पुरसभा सभांगणदल्लि नडेद पौर कार्मिक दिनाचरणे कार्यक्रमवन्नु उद्घाटिसि अवरु मातनाडिदरु। कोरोनादिंद देशदल्लि अनेक जनर सावु उंटागिदे। इंतह संदर्भदल्लि तम्म जीवनद हंगन्न तोरेदु पट्टणद स्वच्छतेगे आद्यते नीडिद पौर कार्मिकर केलसवु अत्यंत श्लाघनीय आगिद्दु इदक्के बेले कट्टुवुदक्के साध्यने इल्ल एंदरु। नम संस्कृतियल्ले यावुदे ओब्ब गुरुगळु अथवा स्वामीजिगळु मनेगे बंद्रे पादपूजे माडोदन्न रूढिसिकोंडिद्देवे। आदरे देशद प्रधानि नरेंद्र मोदी अवरु उत्तर प्रदेशदल्लि पौर कार्मिकर पादवन्न तोळेदु पूजे माडिदन्न नोडिद्देवे। ई रीति केंद्र हागू राज्य सरकारगळ एल्ल पौर कार्मिकर श्रमिकर सेवेगळन्न गुरुतिसुवंत कार्य नम्म देशद प्रधानि माडिदिद्दारे। ಹೀಗಾಗಿ ಊರಿನ ಸ್ವಚ್ಛತೆಯನ್ನ ಕಾಪಾಡುವ ಹೊಣೆಯನ್ನ ಹೊತ್ತ ಪೌರ ಕಾರ್ಮಿಕರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ನೀಡಬೇಕು ಎಂದು ತಿಳಿ ಹೇಳಿದರು। ಇದನ್ನು ಕೂಡ ಹಾಕಿದರೆ ಆದಿತ್ಯ ನಿಮ್ಮ ಕೆಲಸಕ್ಕೆ ಏರುಚ್ಚಿತ್ತಿ ಯಾರು ಚೀಫ್ ಆಫೀಸರ್ ಬರಬೇಕು ಪುರಸಭೆ ಸದಸ್ಯರು ಹೇಳಬೇಕು ಅಂತ ಅನ್ಕೊಳ್ಳದೆ ಯಾಕಂದ್ರೆ ಈ ಒಂದು ನಮ್ಮ ದೇಶ ಒಂದು ಪ್ರಜ್ವಲ ಆಗಬೇಕು ಅಂದ್ರೆ ಊರು ಸೊಕ್ಕು ಆಗಬೇಕು ಅಂದ್ರೆ ಈ ಒಂದು ದೇಶ ನಮ್ಮ ಮೇಲೆ ನಮ್ಮ ಪೌರ ಕಾರ್ಮಿಕರ ಮೇಲೆ ಹಾಗಾಗಿ ನಿಮ್ಮನ್ನ ಈ ದೇಶದ ನಾಗರಿಕರು ನಿಮ್ಮನ್ನ ನಂಬಿದ್ದಾರೆ ಅದಕ್ಕೆ ನೀವು ಕೂಡ ಬುನಾದಿ ಸುತ್ತ ಕೆಲಸ ಮಾಡ್ತಾ ಇದ್ದೀರಿ ಅದೇ ನಾವು ಮಾಡುವ ಕೆಲಸಕ್ಕೆ ಯಾವುದೇ ರೀತಿ ಅಂತ ಅನ್ಯಾಯನ ಮಾಡ್ಕೊಳ್ಳದೆ ದೇವ ಮೆಚ್ಚರಿ ಇರ್ತೀವಿ ದೇವರ ಅಂತಿರ ನಾವು 5-6 ಗಂಟೆ ನಿಮ್ಮ ರಾಮಾಯಣ ಕಟ್ಟತನೆ ಇನ್ನೊಂದು ಕಟ್ಟತನೆ ಯಾರು ಕೂಡ ಅನ್ಕೊಳ್ಳದೆ ನೀವು ಮಾಡುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿಮಗೆ ಯಾರು ಕೂಡ ಬೆರಳು ಮಾಡುವಂತ ಪ್ರಶ್ನೆ ಬರಲ್ಲ ನಿಮಗೂ ಕೂಡ ನಿಮ್ಮ ಸ್ವಾಮಿ ಮನಕ್ಕೆ ಕುಂದು ಬರಲ್ಲ ಆ ರೀತಿ ಕೆಲಸ ಅವಮಾನ ಏನಲ್ಲ ಅರೆ ನಮ್ಮ ಮಕ್ಕಳು ಕೂಡ ಇದೇ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ನಮಗೇನಿಲ್ಲ ಅವರು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಟ್ಟರೆ ಇವತ್ತು ನಮ್ಮ ಪರಿಜಾತಿ ಪಶು ಪಂಗಡದವರಿಗೆ ಮೀಸಲಾತಿ ಅಲ್ಲಿ ಉದ್ಯೋಗ ಇರಬಹುದು ಇದೆಲ್ಲದೂ ಕೂಡ ಅವಕಾಶ ಕೊಡಿದೆ ಇವರು ಸಾಕಷ್ಟು ಜನ ಇರುತ್ತೆ ಐಎಎಸ್ ಇದ್ದಾರೆ ಐಪಿಎಸ್ ಇದ್ದಾರೆ ಅದಕ್ಕೆ ಮಕ್ಕಳನ್ನ ಅಬ್ದುಲ್ ಕಲಾಂ ಅವರ ಕಾಲದಲ್ಲಿ ನ್ಯೂಸ್ ಪೇಪರ್ನ ಹಂಚ್ತಾ ಇದ್ದರು ಅಬ್ದುಲ್ ಕಲಾಂ ಜಿಯವರು ರಾಷ್ಟ್ರಪತಿ ಆದರು ಹಡಗಿಗೆ ಮಳೆ ಬಡಿತಾ ಇದ್ರು ಅಂತ ಒಬ್ಬ ವ್ಯಕ್ತಿ ದೇಶದ ರಾಷ್ಟ್ರಪತಿಗಳಾಗಿ ಕೊನೆಗೂ ಕೂಡ ಈ ರೀತಿ ಒಂದು ಮಕ್ಕಳಿ ಭಾಷೆ ಮಾಡಿದ್ರೆ ಪುಸ್ತಕಿತ ಮನೆ ಉಸನ್ನ ಹೇಳಿದ್ರು ಎಲ್ಲರಿಗೂ ದೇವರು ಎಲ್ಲದ ರೀತಿಯಿಂದ ಶಕ್ತಿಯನ್ನು ಕೊಡುತ್ತೆ ನಾವು ಯಾವ ರೀತಿ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸ ಕಡೆಗೆ ತರಲು ಕೂಡ ಗಮನ ಕೊಡಬೇಕು ಮತ್ತೆ ಇವತ್ತೇ ನಮ್ಮ ಪುರಸಭೆಯಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಇವತ್ತು ನಿಮ್ಮ ಯಡಿಯೂರಪ್ಪನವರು ಇವತ್ತು ಇದೇ ಪುರಸಭೆಯ ಅಧ್ಯಕ್ಷರಾಗಿ ಈ ದೇಶದ ಅನೇಕ ಹುದ್ದೆಗಳನ್ನ ಇವತ್ತು ನಿಮ್ಮ ಯಡಿಯೂರಪ್ಪನವರು ನೋಡಿದ್ದಾರೆ ಹಾಗಾಗಿ ನಮ್ಮ ಸದಸ್ಯರು ಇರ್ಬೋದು ನಾವಿರ್ಬೋದು ಯಾವ್ದೋ ಪುರಸಭೆ ಅಂತ